ಸಬ್ಸ್ಕ್ರೈಬ್ ಆಗಿ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚೆ ನೋಡಲಿಕ್ಕೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಯೂಟ್ಯೂಬ್ ಚಾನಲ್ ಸೇಫ್ ಆಗಿಲ್ಲ, ಏನು ಹೇಳ್ಬಿಟ್ರಿ ಸರ್, ಯಾಕೆ ಈ ರೀತಿ ಇದೆ ಅಂತ ಹೇಳಿ ನೀವು ಕೇಳ್ತಾ ಇರ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಸರ್ ನಾವು ಡಬಲ್ ವೆರಿಫಿಕೇಶನ್ ಹಾಕಿದೀವಿ. ನಮ್ಮ ಮೊಬೈಲಲ್ಲಿ OTP ಬಂದ್ರೇ ಓಪನ್ ಆಗಂಥದ್ದು, ಅಥವಾ ನಮ್ಮ ಮೊಬೈಲ್ ಅಥೆಂಟಿಕೇಶನ್ ಕೊಟ್ಟರೇನೆ ಅದನ್ನು ಓಪನ್ ಆಗಂಥದ್ದು ಅಂತ ಹೇಳಿ ನೀವು ಹೇಳ್ತಾ ಇರ್ಬೋದು. ಆದರೆ ಇದನ್ನು ಸಹ ಚಾಣಕ್ಯತನದಿಂದ ಬಹಳಷ್ಟು ಹುಷಾರಾಗಿಬಿಟ್ಟು ನಮ್ಮ ಲಾಗಿನ್ ಐಡಿಯನ್ನು ಅಥವಾ ನಮ್ಮ ಇಮೇಲ್ ಐಡಿಯನ್ನೇ ಹ್ಯಾಕ್ ಮಾಡಂತಹ ಹ್ಯಾಕರ್ಸ್ಗಳು ಬಂದಿದ್ದಾರೆ ಅಂದರೆ ಅದು ಸುಳ್ಳಲ್ಲ, ಅದು ನಿಜ. ಯಾಕೆಂದರೆ ಬಹಳಷ್ಟು ನಮ್ಮ ದೊಡ್ಡ ಯೂಟ್ಯೂಬರ್ಸ್ ಏನಿದ್ದಾರೆ ಅಥವಾ ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ ಇರಂತಹ ಯೂಟ್ಯೂಬರ್ಸ್ ಆ ಒಂದು ಪ್ರಾಬ್ಲಮನ್ನು ಇವಾಗ ಫೇಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಪ್ರಾಬ್ಲಮ್ ನಮ್ಮವರಿಗೂ ಬರಬಾರ್ದು, ಕನ್ನಡದವರಿಗೂ ಆ ಪ್ರಾಬ್ಲಮ್ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಇದರಲ್ಲಿ ಬಹಳಷ್ಟು ಉಪಯುಕ್ತ ಮಾಹಿತಿಗಳು ಇದೆ. ನಿಮಗೆ ಆ ಮಾಹಿತಿ ಇನ್ನೂ ಹೆಚ್ಚಿಗೆ ಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಹೇಳಂತಹ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಹೆಸರು ಸಮೀರ್, ಮತ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್. ಯೂಟ್ಯೂಬ್ ಚಾನೆಲ್ ಅನ್ನೋದು ಬಹಳ ವರ್ಷಗಳ ಪರಿಶ್ರಮ. ಯಾಕೆ ಅಂದ್ರೆ ಒಂದು ಚಾನಲಲ್ಲಿ 10,000, 20,000, 30,000, 1,00,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತಂದ್ರೆ ಅದರ ಹಿಂದಿನ ಜರ್ನಿ ತುಂಬಾ ಹ್ಯೂಜ್ ಆಗಿರುತ್ತೆ, ಅದನ್ನ ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಸೊ ಅಂತಹ ಒಂದು ಚಾನೆಲ್ ಮಾಡಿರೋಂಥದ್ದು ಯಾರಾದರೂ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಥವಾ ನಮ್ಮ ಚಾನೆಲ್ ನಮ್ಮ ಹತ್ರ ಇಲ್ಲ ಅಂದ್ಬಿಟ್ರೆ ಅದು ಊಹಿಸ್ಕೊಳ್ಳಿಕ್ಕೂ ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ಅಷ್ಟು ವರ್ಷಗಳ ಪರಿಶ್ರಮ, ಎಷ್ಟೋ ರಾತ್ರಿ ನಾವು ನಿದ್ದೆ ಮಾಡಿರಲ್ಲ, ಎಷ್ಟೋ ರಾತ್ರಿ ನಮ್ಮ ಒಂದು ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಆಗೋ ತನಕ ನಮಗೆ ಊಟ ತಿಂಡಿ ಎನ್ನದ ಬಿಟ್ಬಿಟ್ಟು ಮನೆಯವರ ಹತ್ರ ಬಯಸ್ಕೊಂಡ್ಬಿಟ್ಟು ನಾವು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿರ್ತೀವಿ. ಸೊ ಅಂತಹ ಒಂದು ಚಾನೆಲ್ ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ಅಂದ್ರೆ ಅದು ತುಂಬಾ ಕಷ್ಟ ಕೊಡಂತಹ ಒಂದು ವಿಚಾರ ಆಗಿರುತ್ತೆ. ಸೊ ಅಂತಹ ಒಂದು ವಿಚಾರದಲ್ಲಿ ನಾವು ಯಾವ ರೀತಿ ಹೊರಗಡೆ ಬರಬಹುದು, ಯಾವ ರೀತಿ ನಮ್ಮ ಚಾನೆಲ್ ಅನ್ನ ನಾವು ಸೇಫ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಅನ್ಸಿರಬಹುದು, ಸರ್ ನಾವು ಡಬಲ್ ವೆರಿಫಿಕೇಶನ್ ಮಾಡಿರ್ತೀವಿ, ನಮ್ಮ 2-step ವೆರಿಫಿಕೇಶನ್ ಇರೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ. ಆದರೆ ಹ್ಯಾಕರ್ಸ್ಗಳು ತುಂಬ ಸ್ಮಾರ್ಟ್ ಆಗಿ ಅಂತಹ ಒಂದು ಹ್ಯಾಕ್ ಮಾಡಂತಹ ಒಂದು ಟೆಕ್ನಿಕ್ ಅನ್ನ ಮೈಗೂಡಿಸ್ಕೊಂಡು ಬಿಟ್ಟಿದ್ದಾರೆ. ಅದು ಬಹಳಷ್ಟು ಜನರಿಗೆ ಕೆಲವೊಂದು ಆಸೆಗಳನ್ನು ತೋರಿಸ್ಬಿಟ್ಟು, ಅಂದರೆ $300, $500 ನಿಮಗೆ ಸಿಗತ್ತೆ, ನಮ್ಮ ಒಂದು ಸಾಫ್ಟ್ವೇರನ್ನು ನೀವು ಇನ್ಸ್ಟಾಲ್ ಮಾಡಿ ಅದರಿಂದ ಪ್ರಮೋಟ್ ಮಾಡಿ ಅದನ್ನು, ಅದು ಆ ಸಾಫ್ಟ್ವೇರನ್ನು ಪ್ರಮೋಟ್ ಮಾಡಿದರೆ ಒಂದ್ಸಲಿ ನೀವು ವಿಡಿಯೋ ಮಾಡಿದರೆ ಸಾಕು ನಿಮಗೆ $500 ಸಿಗತ್ತೆ ಅಂತ ಹೇಳಿ ಪ್ರಮೋಷನ್ ವೀಡಿಯೋಸ್ ಅಂತ ಹೇಳಿಬಿಟ್ಟು ನಿಮಗೆ ನಂಬಿಸಿ ನಿಮ್ಮ ಅಕೌಂಟನ್ನೇ ಹ್ಯಾಕ್ ಮಾಡಂತಹ ಒಂದು ಕಿರಾತಕರು ಇವಾಗ ಹುಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಂತಹ ಒಂದು ಸಮಸ್ಯೆಯನ್ನು ನೀವು ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀರಾ ಅಥವಾ ಅಂಥ ಒಂದು ಸಮಸ್ಯೆಯಿಂದ ನೀವು ಯಾವ ರೀತಿ ಹೊರಗಡೆ ಬರ್ಬೋದು, ಅಂಥ ಒಂದು ಸಮಸ್ಯೆ ನಿಮಗೆ ಬರಬಾರ್ದು ಅಂತಂದರೆ ಕೆಲವೊಂದು ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಪಡಿ. ಮೊದಲನೇದಾಗಿ ನಿಮ್ಮ ಐಡಿ ಏನಿದೆ ಆದಷ್ಟು ಒಂದೇ ಸಿಸ್ಟಮಲ್ಲಿ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡಿ, ಮಲ್ಟಿಪಲ್ ಸಿಸ್ಟಮಲ್ಲಿ ಯೂಸ್ ಮಾಡಬೇಡಿ. ಬಹಳಷ್ಟು ಜನ ಏನು ಮಾಡ್ತಾರೆ, ನಾನು ಮನೆಯಲ್ಲಿರ್ತೀನಿ ಮನೆ ಸಿಸ್ಟಮಲ್ಲಿ ಒಂದು ಲಾಗಿನ್ ಇದ್ಬಿಡಲಿ, ಅಥವಾ ನಾನು ವರ್ಕಲ್ಲಿ ಮಾಡ್ತಾ ಇದ್ದೀನಿ ಅಲ್ಲೂ ಒಂದು ಲಾಗಿನ್ ಇದ್ಬಿಡಲಿ, ಅಥವಾ ಅಂದರೆ ಅಲ್ಲೇನು ಮಾಡ್ತೀರಾ ನೀವು ಪಾಸ್ವರ್ಡ್ ಅಲ್ಲಿ ಮಲ್ಟಿಪಲ್ ಲೊಕೇಶನಲ್ಲಿ ನಿಮ್ಮ ಐಡಿಯನ್ನು ಯೂಸ್ ಮಾಡ್ತಾ ಇರ್ತೀರ. ಬಹಳಷ್ಟು ನಮ್ಮ ಮಿತ್ರರು ಏನು ಮಾಡ್ತಾರೆ, ಮೊಬೈಲಲ್ಲಿ ಲಾಗಿನ್ ಮಾಡಿ ಇಟ್ಕೊಂಡಿರ್ತಾರೆ. ಆದರೆ ನನ್ನ ಒಂದು ಸಜೆಷನ್ ಏನಂದರೆ, ಮಲ್ಟಿಪಲ್ ಲೊಕೇಶನಲ್ಲಿ ನಿಮ್ಮ ಐಡಿಯನ್ನು ಓಪನ್ ಮಾಡಬೇಡಿ. ಯಾಕೆಂದರೆ ಬಹಳಷ್ಟು ಕಡೆ ಓಪನ್ ಮಾಡಿದಾಗ ನಾವು ಸೆಕ್ಯೂರಿಟಿ ಮೆಜರ್ಸ್ಗಳನ್ನು ಮರೆತು ಬಿಡ್ತೀವಿ. ಸೊ ಹಾಗಾಗಿ ಮಲ್ಟಿಪಲ್ ಲೊಕೇಶನಲ್ಲಿ ಐಡಿಯನ್ನು ಓಪನ್ ಮಾಡಬೇಡಿ. ಅದೇ ರೀತಿಯಾಗಿ ಎರಡನೇದು ನಿಮಗೆ ಅನಿಸಿರ್ಬೋದು, ಸರ್ ನಾವು ಎಲ್ಲ ಲೊಕೇಶನಲ್ಲಿ ಮಾಡಿದ್ರು ಸಮೇತ ನಮ್ಮ ಹತ್ರ ಡಬಲ್ ವೆರಿಫಿಕೇಶನ್ ಇದೆ, 2-step ವೆರಿಫಿಕೇಶನಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂಥೇಳಿ. 2-step ವೆರಿಫಿಕೇಶನ್ ಮಾಡಿದ್ರೂ ಸಹ ಬಹಳಷ್ಟು ನಮ್ಮ ಮಿತ್ರ ಏನೇನು ಮಾಡ್ತಾರೆ, ಆ ಪಾಸ್ವರ್ಡನ್ನು ಸೇವ್ ಮಾಡಲಿಕ್ಕೆ ಬಿಟ್ಬಿಡ್ತಾರೆ. ನಮ್ಮ ಮೊಬೈಲಲ್ಲೇ ಆಗಿರೋದ್ರಿಂದ ಯಾರು ಅದನ್ನು ಬಂದು ನೋಡ್ತಾರೆ, ಬೇರೆ ಯಾರಾದರೂ ಬಂದು ನೋಡ್ತಾರಾ ಅಂಥೇಳಿ. ಮುಂಚೆ ಒಂದು ಕಾಲ ಇತ್ತು, ನಿಮ್ಮ ಹತ್ರ ಇರೋಂತಹ ವಸ್ತುಗಳನ್ನು ಅಥವಾ ನಿಮ್ಮ ಇರೋಂತಹ ಒಂದು ಅಮೌಂಟನ್ನು ಯಾರಾದರೂ ದೋಚಬೇಕು ಅಂತಂದರೆ ನಿಮ್ಮ ಏನಾದರೂ ಆಘಾತ ಮಾಡಬೇಕಿತ್ತು, ನಿಮ್ಮ ತಲೆ ಹೊಡಿಬೇಕಿತ್ತು, ಅಥವಾ ನಿಮ್ಗೆ ಯಾವ ರೀತಿ ಆದರೂ ಒಂದು ಆಘಾತ ಮಾಡಬೇಕಿತ್ತು. ಆದರೆ ಇವಾಗ ಸ್ಮಾರ್ಟ್ ಕಾಲ್ ಆಗಿರೋದ್ರಿಂದ, ಸ್ಮಾರ್ಟ್ ಫೋನ್ ಕಾಲ್ ಆಗಿರೋದ್ರಿಂದ ಅದರಲ್ಲಿ ನಿಮ್ಮ ಡಾಟಾವನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ಗೊತ್ತಿಲ್ಲದೆ ಇರೋ ಥರ ಅವ್ರು ಎಂಟರ್ ಆಗಿಬಿಡ್ತಾರೆ. ಅಲ್ಲಿಂದ ನಿಮ್ಮ ಅಮೌಂಟ್ ಆಗಿರ್ಬೋದು ಅಥವಾ ನಿಮ್ಮ ಅಕೌಂಟ್ ಆಗಿರ್ಬೋದು ಹ್ಯಾಕ್ ಮಾಡೋಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ, ನಿಮ್ಮ ಪಾಸ್ವರ್ಡ್ಗಳನ್ನು ಸೇವ್ ಕೊಡಬೇಡಿ. ಆ ಒಂದು ಪಾಸ್ವರ್ಡ್ಗಳನ್ನು ಸೇವ್ ಕೊಟ್ಟಾಗ ಏನಾಗುತ್ತೆ, ಪಾಸ್ವರ್ಡ್ ಆಟೋಮೆಟಿಕ್ಕಾಗಿ ಸೇವ್ ಆಗಿರುತ್ತೆ. ನೀವು ಯಾವುದಾದ್ರೂ ಎಕ್ಸ್ಟರ್ನಲ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದಾಗ ಆ ಒಂದು ಸಾಫ್ಟ್ವೇರ್ ರೀಡ್ ಮಾಡುತ್ತೆ, ಆ ಪಾಸ್ವರ್ಡ್ಗಳನ್ನೆಲ್ಲ ರೀಡ್ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಯಾವಾಗ ಸಿಸ್ಟಮಿಂದ ಎದ್ದು ಹೋಗ್ತಾ ಇರ್ತೀರಾ ಆವಾಗ ಆದಷ್ಟು ಹಿಸ್ಟ್ರಿ ಕ್ಲಿಯರ್ ಮಾಡಿ.
ಕುಕೀಸನ್ನು ಕ್ಲಿಯರ್ ಮಾಡಿ. ಬೇರೆ ಯಾವುದೇ ಸಾಫ್ಟ್ವೇರನ್ನು ನೀವು ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂದರೆ ಅಂತಹ ಟೈಮಲ್ಲಿ ನಿಮ್ಮ ಲಾಗಿನ್ ಐ ಡಿ ಏನು ಯೂಟ್ಯೂಬಿಗೆ ಇರುತ್ತೆ ಅದನ್ನು ನೀವು ಡಿಆಕ್ಟಿವೇಟ್ ಮಾಡಿ ಅಥವಾ ಸೈನ್ ಔಟ್ ಮಾಡಿರ್ರಿ. ಸೊ ಇಂತಹ ಒಂದು ಸಿಚುವೇಶನ್ ಇಟ್ಕೊಂಡಾಗ ನಿಮ್ಮ ಐ ಡಿ ಹ್ಯಾಕ್ ಆಗುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಮೂರನೇದು, ನೀವು ಯಾವಾಗಲೂ ಮಲ್ಟಿಪಲ್ ಐ ಡಿಸ್ ಅನ್ನು ಯೂಸ್ ಮಾಡಿ. ಮಲ್ಟಿಪಲ್ ಐ ಡಿಸ್ ಇನ್ ದ ಸೆನ್ಸ್, ನಿಮ್ಮ ಯೂಟ್ಯೂಬ್ ಏನು ವಿಡಿಯೋ ಇದೆ ಅದಕ್ಕೋಸ್ಕರ ನೀವು ಮಾಡಂತಹ ಯೂಸ್ ಮಾಡಂತಹ ಐ ಡಿಯನ್ನು ಬೇರೆ ಇದಕ್ಕೆ ಬಳಸಬೇಡಿ. ಬಹಳಷ್ಟು ದೊಡ್ಡ ಯೂಟ್ಯೂಬರ್ಸ್ಗಳು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ತಾರೆ. ಅಥವಾ ಈಗೇನಾಗ್ತಾ ಇದೆ ಅಂದರೆ ಏಳಿಗೆ ಹೊಂತಾ ಇರೋಂತಹ ಯೂಟ್ಯೂಬರ್ಸ್, ಯೂಟ್ಯೂಬ್ ಮಿತ್ರರೇನಿದ್ದಾರೆ ಅವರು ಅದನ್ನು ಗಮನ ಇಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಬಹಳಷ್ಟು ಜಾಗರೂಕತೆಯಿಂದ ಅದನ್ನು ಸಮೇತ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ. ನಿಮ್ಮ ಪ್ರಮೋಷನ್ ವೀಡಿಯೋಸ್ಗಳಿಗೆ ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಂತಹ ವೀಡಿಯೋಸ್ಗಳಿಗೆ, ಬೇರೆ ಯಾರಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಿಮ್ಮ ಇಮೇಲ್ ಐ ಡಿಗಳನ್ನು ಕೇಳ್ತಾ ಇದ್ದಾರೆ ಅಂದರೆ ಅವರಿಗೆ ನಿಮ್ಮ ಯೂಟ್ಯೂಬ್ ಐ ಡಿಯನ್ನು ಕೊಡಬೇಡಿ. ನಿಮ್ಮ ಯೂಟ್ಯೂಬಲ್ಲಿ ಯೂಸ್ ಆಗಂತಹ ಜಿಮೇಲ್ ಐ ಡಿಯನ್ನು ಕೊಡಬೇಡಿ, ಬೇರೆ ಯಾವುದಾದ್ರೂ ಐ ಡಿ ಕೊಡಿ. ಅದರಿಂದ ಅವರು ಆಕ್ಸೆಸ್ ಮಾಡಲಿ, ಅದರಿಂದ ಅವರು ನಿಮ್ಮ ಜೊತೆ ಮಾತಾಡಲಿ, ಆವಾಗ ನಿಮ್ಮ ಯೂಟ್ಯೂಬ್ ಐ ಡಿ ಸೆಕ್ಯೂರ್ ಆಗಿರುತ್ತೆ. ಅದೇ ಮುಂಚಿನ ಸ್ಟೆಪಲ್ಲಿ ಹೇಳಿದಂಗೆ ಯಾವುದೇ ಕಾರಣಕ್ಕೂ ಪಾಸ್ವರ್ಡನ್ನು ಸೇವ್ ಮಾಡ್ಕೊಳ್ಳೋಂತಹ ಪ್ರಯತ್ನ ಪಡಬೇಡಿ. ಇನ್ ಕೇಸ್ ನೀವು ಸಿಸ್ಟಮಿಂದ ಎದ್ದು ಬರ್ತಾ ಇದ್ದೀರಾ ಅಂದರೆ ಅದರಲ್ಲಿ ನಿಮ್ಮ ಲಾಗ್ಔಟ್ ಅಂದರೆ ಸೈನ್ ಔಟ್ ಮಾಡಿ ಎದ್ದು ಬನ್ನಿ. ಅದೇ ರೀತಿ ಹಿಸ್ಟ್ರಿಯನ್ನು ಸಹ ಕ್ಲಿಯರ್ ಮಾಡಿ, ಕುಕೀಸನ್ನು ಕ್ಲಿಯರ್ ಮಾಡಿಕೊಂಡು ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡಿ. ಸೊ ಈ ಎಲ್ಲ ಮೆಥಡ್ಸ್ಗಳನ್ನು ಖಂಡಿತ ಯೂಸ್ ಮಾಡಿ. ನಾನು ಈ ವಿಡಿಯೋನ ಮಾಡೋಂಥ ಉದ್ದೇಶ ಏನಂದರೆ, ಬಹಳಷ್ಟು ನಮ್ಮ ವ್ಯೂವರ್ಸ್ ಏನಿದ್ದಾರೆ, ನಮ್ಮ ಅಫಿಲಿಯೇಟ್ ಕಸ್ಟಮರ್ಸ್ ಏನಿದ್ದಾರೆ, ಅವರಿಗೂ ಸಹ ಒಂದು ಮಾಹಿತಿ ಸಿಗಲಿ ಅಂಥೇಳಿ. ಎರಡನೇದಾಗಿ, ಬಹಳಷ್ಟು ನಮ್ಮ ಮಿತ್ರರಲ್ಲಿ ಇನ್ನೂ ಯೂಟ್ಯೂಬನ್ನು ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ, ಅವರು ಅರ್ನಿಂಗ್ ಕಡೆ ಬರ್ತಾ ಇಲ್ಲ ಅಥವಾ ಬರಲಿಕ್ಕೆ ಹೊರಗೆ ಹೊಸ ದಾರಿಗಳು ಸಿಗ್ತಾ ಇಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗ್ ಕೋರ್ಸ್ ನಮ್ಮದು ಯುನೀಕ್ ಕೋರ್ಸ್, ನಾನು ಮುಂಚಿಂದನೂ ಹೇಳ್ತಾ ಇರ್ತೀನಿ. ನಮ್ಮ ಇಲ್ಲಿವರೆಗೆ ಯಾರು ಅಫಿಲಿಯೇಟ್ ಮಾರ್ಕೆಟಿಂಗ್ ಕೋರ್ಸ್ ತೊಗೊಂಡಿದ್ದಾರೆ ಅವರು ಬಹಳಷ್ಟು ಸಕ್ಸಸ್ಸನ್ನು ಈಗಾಗಲೇ ಹೊಂದಿದ್ದಾರೆ. ಅದೇ ರೀತಿಯಾಗಿ ನೀವು ಸಹ ನಮ್ಮ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ಬಂದು ಅದರಲ್ಲಿ ಮಾಹಿತಿ ಪಡೀರಿ ಅಂತ ಹೇಳಲಿಕ್ಕೂ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ರೆಂಡ್ ಸರ್ಕಲ್ ಜೊತೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.